ಆಗಲೇ ಹೇಳಿದ್ದಂತೆ ಮೊದಲು ಮನುಷ್ಯರ ಕತೆ ದಸರಾ ವೇಳೆ ದೇಶವ್ಯಾಪಿ ಭಾರೀ ಹಿಂಸಾಚಾರಕ್ಕೆ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸ್ಕೆಚ್ ಹಾಕಿದೆ ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಬಿ ಜೆ ಪಿ ಮತ್ತು ಹಿಂದೂ ಮುಖಂಡರನ್ನು ಟಾರ್ಗೆಟ್ ಮಾಡಿದೆ ಎಂಬ ಸ್ಫೋಟಕ ವಿಚಾರದ ಬೆನ್ನಲ್ಲೇ ಮಹಾರಾಷ್ಟ್ರ ಎ ಟಿ ಎಸ್ ಅದನ್ನು ಬಯಲು ಮಾಡಿತ್ತು ನಿನ್ನೆ ಬೆನ್ನಲ್ಲೇ ಕಟ್ಟರ್ ಇಸ್ಲಾಮಿಕ್ ಸಂಸ್ಥೆಯಾಗಿ ರೂಪುಗೊಂಡಿರುವಂತಹ ಪಿ ಎಫ್ ಐ ಮೇಲೆ ಎರಡನೇ ವಾರದಲ್ಲಿ ಮೂರನೇ ಬಾರಿ ದೇಶದ ವಿವಿಧೆಡೆ ಎನ್ ಐ ಎ ದಾಳಿ ನಡೆಸಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರ್ನಾಟಕದಲ್ಲಿ ನಮ್ಮ ಪೊಲೀಸರು ಹಲವು ರಾಜ್ಯಗಳಲ್ಲಿಯ ಪೊಲೀಸರೇ ಮಾಡಿದ್ದಾರೆ ಸಾಕಷ್ಟು ಕೆಲಸನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ದೆಹಲಿ ಮಹಾರಾಷ್ಟ್ರ ಗುಜರಾತ್ ಅಸ್ಸಾಂ ಕೇರಳ ರಾಜ್ಯಗಳಲ್ಲಿ ಈ ದಾಳಿಗಳು ನಡೆದಿವೆ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಬಳ್ಳಾರಿ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಪೊಲೀಸರು ಈ ದಾಳಿಯನ್ನು ಮುಗಿಸಿದ್ದಾರೆ ಪಿ ಐನ ಪ್ರಮುಖ ಮುಖಂಡ ಎಂದು ಗುರುತಿಸಲಾಗಿರುವ ಅಫ್ಸರ್ ಕೊಡ್ಲಿಪೇಟೆ ಎಂಬ ವ್ಯಕ್ತಿ ಸೇರಿ ನೂರ ನಲವತ್ತು ಜನರನ್ನು ಬಂಧಿಸಿದ್ದಾರೆ ರಾಜ್ಯವ್ಯಾಪಿ ಬಂಧಿತರ ಪೈಕಿ ಈ ಅಫ್ಸರ್ನ ಸೇರಿ ಹಲವರನ್ನೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಚಿಕ್ಕಮಗಳೂರಿನ ಎಲ್ಲ ಇಪ್ಪತ್ನಾಲ್ಕು ಮಂದಿಯನ್ನು ಪೊಲೀಸರು ಮತ್ತು ಹಲವೆಡೆಗಳಲ್ಲಿ ಇದನ್ನೇ ಪಾಲನೆ ಮಾಡಿದ್ದಾರೆ ಬಿಟ್ಟು ಕಳಿಸಿದ್ದಾರೆ ಆದರೆ ಬಿಡುವುದಕ್ಕೆ ಮೊದಲು ಬಾಂಡ್ಗಳಿಗೆ ಸಹಿ ಮಾಡಿಸಿದ್ದಾರೆ ಇನ್ನು ರೇಡ್ ಬಂಧನ ವೇಳೆ ಹಲವೆಡೆ ಡ್ರಾಮಾಗಳು ಬಳ್ಳಾರಿ ಬೆಳಗಾವಿಯಲ್ಲಿ ಒಂದಿಷ್ಟು ಪ್ರತಿಭಟನೆಗಳು ವಿರೋಧಗಳು ಇವೆಲ್ಲ ನಡೆದಿದೆ ರೇಡ್ ಕುರಿತು ಮುಖ್ಯಮಂತ್ರಿಗಳು ಮಾತನಾಡಿ ಶಾಂತಿ ಕದಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುಂಜಾಗೃತವಾಗಿ ಬಂಧನಗಳು ನಡೆದಿವೆ ಅಂತ ಹೇಳಿಕೊಂಡಿದ್ದಾರೆ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿದ್ದಾರೆ ಅದು ಥ್ರೂ ತಹಶೀಲ್ದಾರ್ಸ್ ಮಾಡಿದ್ದಾರೆ ಇಟ್ಸ್ ಜಸ್ಟ್ ಪ್ರಿವೆಂಟಿವ್ ಮೆಜರ್ಸ್ ಪೊಲೀಸ್ ವರ್ಕ್ಸ್ ಆನ್ ಲಾಟ್ ಆಫ್ ಇನ್ಫಾರ್ಮೇಷನ್ ಹತ್ತು ಹಲವಾರು ಇನ್ಫಾರ್ಮೇಷನ್ ಮೇಲೆ ಕೆಲವು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕಾಗ್ತದೆ ಆ ಕೆಲಸವನ್ನು ಕರ್ನಾಟಕ ಪೊಲೀಸ್ನವ್ರು ಮಾಡಿದ್ದಾರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಎಲ್ಲ ರಾಜ್ಯದ ಪೊಲೀಸರು ಕೂಡ ಮಾಡಿದ್ದಾರೆ ಚಿಕ್ಕಮಗಳೂರು ನಂಬರ್ ವೈಸ್ ಆದರೆ ಇಟ್ ಡಸ್ ನಾಟ್ ಮ್ಯಾಟರ್ ಆಕ್ಚುಲಿ ನಂಬರ್ ಇಪ್ಪತ್ನಾಲ್ಕರಿಂದ ಹಿಡಿದು ವಿಜಯಪುರ ತುಮಕೂರು ಹಾವೇರಿ ಚಿತ್ರದುರ್ಗದಲ್ಲೆಲ್ಲ ಒಂದೊಂದರವರೆಗೆ ನಾನು ಹೇಳಿದ ಜಿಲ್ಲೆಗಳನ್ನು ಬಿಟ್ಟು ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಈ ಆಪರೇಷನ್ ನಡೆದಿದೆ ಎಸ್ ಸರ್ ಬಟ್ ಸಾಮಾನ್ಯವಾಗಿ ನ್ಯಾಯಾಂಗ ವಂದನಕ್ಕೆ ತಗೋಬೇಕು ಅಂದ್ರೆ ನ್ಯಾಯಾಧೀಶರ ಬಳಿನೇ ಹೋಗಬೇಕಾಗುತ್ತೆ ತಹಶೀಲ್ದಾರ್ ಎಕ್ಸಿಕ್ಯೂಟಿವ್ ಪ್ರಿವೆಂಟಿವ್ ಅದನ್ನೇ ಹೇಳ್ತೀವಿ ಪ್ರಿವೆಂಟಿವ್ ಆಗಿ ತಹಶೀಲ್ದಾರ್ ಬಳಿ ಹೋಗುತ್ತೆ ಈ ಪಿ ಎಫ್ ಐ ವಿಚಾರದಲ್ಲಿ ಪದೇ ಪದೇ ಒಂದು ಪ್ರಶ್ನೆ ಬರುತ್ತೆ ಎಲ್ಲ ಹಿಂದಿನಿಂದಲೇ ಇದೆ ಎರಡು ಸಾವಿರದ ಆರರಿಂದ ಇದು ಸ್ಥಾಪನೆ ಆದ ನಂತರ ಅನೇಕ ಕೇಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾಗಲೂ ನಾವು ಪದೇ ಪದೇ ಯೋಚನೆ ಮಾಡೋದು ರೇಡ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ವಿಚಾರಣೆ ಮಾಡ್ತಾರೆ ಅಲ್ಲಿಗೆ ನಿಂತು ಹೋಗುತ್ತೆ ಮುಂದೆ ಬರೋದೇ ಇಲ್ಲ ಸರ್ ಚುನಾವಣೆ ಬಂದಾಗ ಮಾತ್ರ ಇದೊಂದು ಚೂರು ಕಾವು ಪಡ್ಕೊಳ್ಳುತ್ತೆ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಓಕೆ ಅದಕ್ಕೊಂದು ಕೇಸನ್ನು ಬಿಲ್ಡಪ್ಪು ಆಗ್ತಿರ್ಬೋದು ಅದು ಪ್ರಿಪೇರು ಇರಬಹುದು ಓಕೆ ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮ ದೇಶದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಒಂದು ಸಂಸ್ಥೆಯನ್ನು ಯಾವುದೇ ರೀತಿ ಶಿಕ್ಷೆಗೆ ಒಳಪಡಿಸಬೇಕಾದ್ರೆ ಅದು ನಾಳೆ ಒಂದು ದಿನ ನ್ಯಾಯಾಲಯದ ಕಣ್ಗಾವಲಿನಲ್ಲಿ ಅದು ಸ್ಥಿರೀಕರಿತವಾಗಬೇಕು ಅನ್ನೋದು ಎಲ್ಲರಿಗೂ ಅರಿವಿದೆ ಅರಿವಿಲ್ಲ ಅಂತ ಯಾರಿಗೂ ಇಲ್ಲ ಇಲ್ಲಿ ಆದರೆ ಐಡಿಯಲಾಜಿಕಲಿ ಕೆಲವು ಸರಿ ವಿಕೋಪಕ್ಕೆ ಹೋದಾಗ ನಿಮಗೆ ಜಾಸ್ತಿ ಆಕ್ಷನ್ ಅಂತ ಅನ್ನಿಸ್ತಿರಬಹುದೇನೋ ಕೆಲವು ಕಡೆ ಐಡಿಯಲಾಜಿಕಲಿ ಇದ್ದಾಗ ಕಡಿಮೆ ಆಕ್ಷನ್ ಅಂತ ಅನಿಸತ್ತೆ ಕೆಲವು ಕಡೆ ಬಟ್ ಈಗ ನಡೀತಿರುವುದನ್ನು ನೋಡಿದರೆ ದೇಶದ ಬಹುತೇಕ ರಾಜಕೀಯ ಮೇನ್ ಸ್ಟ್ರೀಮ್ ಮು ಮುಖ್ಯವಾಹಿನಿಯಲ್ಲಿ ಇರಬಹುದಾದ ರಾಜಕೀಯ ಪಕ್ಷಗಳು ಈ ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಿ ಎಫ್ ಐನ ಪಾತ್ರದ ಬಗ್ಗೆ ತಮ್ಮದೇ ಆದ ಸ್ಪಷ್ಟ ನಿರ್ಧಾರಗಳಿಗೆ ಬಂದಂತೆ ಕಾಣಿಸ್ತಾ ಇದೆ ಪಕ್ಷಗಳು ರಾಜಕೀಯ ಪಕ್ಷ ಎಲ್ಲ ರಾಜಕೀಯ ಪಕ್ಷಗಳು ಬಂದಂಗೆ ಕಾಣಿಸ್ತಾ ಇದೆ ಒಬ್ಬರು ಸ್ವಲ್ಪ ಜಾಸ್ತಿ ಆಕ್ರೋಶಭರಿತರಾಗಿರಬಹುದು ಒಬ್ರು ಸೈಲೆಂಟ್ ಆಗಿರಬಹುದು ಅಷ್ಟೇ ಓಕೆ ಬಿಕಾಸ್ ಮೇಲ್ನೋಟಕ್ಕೆ ಯಾವ ಪಕ್ಷಗಳು ರಾಜಕೀಯ ಸ್ಟ್ಯಾಂಡನ್ನು ಇದರಲ್ಲಿ ಇನ್ನೂ ತಗೊಂಡಿಲ್ಲ ನಾಳೆ ತಗೊಂಡ್ರೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಎಸ್ ಇಲ್ಲಿವರೆಗೂ ಇಲ್ಲ ಬಟ್ ಯಾಕೆ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ ಸರ್ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲೂ ಇದು ಪೀಕಿಗೆ ಹೋಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ ಈಗ ಪೀಕಿಗೆ ಹೋಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪೀಕ್ ಯಾರು ಯಾವಾಗ ಹೋಯ್ತು ಯಾರಕ್ಕೆ ಹೋಯ್ತು ಕಾಂಗ್ರೆಸ್ ಇತ್ತಲ್ಲ ಕಾಂಗ್ರೆಸ್ ಇತ್ತು ಅವಾಗ ಬಿಜೆಪಿ ಅವರು ತಗೊಂಡಿದ್ರು ಎಕ್ಸಾಕ್ಟ್ಲಿ ಆಗ ಅವ್ರು ತಗೊಂಡಿರ್ತಾರೆ ಅದನ್ನು ಪೊಲಿಟಿಕಲ್ ಅಂತಲೇ ಇಟ್ಕೊಳ್ಳಿ ಓಕೆ ಇಲ್ಲ ಅಂತ ಎಸ್ ಬಟ್ ಸ್ಲೋಲಿ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐನ ಚಟುವಟಿಕೆಗಳು ಮತ್ತು ಆಲೋಚನೆಗಳು ಮೈನಾರಿಟಿಯಲ್ಲಿರುವಂತಹ ಅಂದರೆ ಅಲ್ಪಸಂಖ್ಯಾತರ ವರ್ಗದಲ್ಲಿರುವಂತಹ ಹಲವಾರು ನಾಯಕ ಮಣಿಗಳಿಗೆ ಯಾವ ಪಕ್ಷವಾರೂ ಆಗಲಿ ಪಿಲಿ ಕಡಿಮೆ ಇಲ್ಲವೇ ಇಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ಪಕ್ಷಗಳಲ್ಲಿ ಅವ್ರಿಗೂ ಅರಿವಾಗ್ತಿದೆ ಅದು ಏನಾಗುತ್ತೆ ಅದು ಅದು ಹೊಸ ಬ್ರೀಡ್ ಒಂದು ಹೊಸ ತಳಿಯ ರೂಪದಲ್ಲಿ ಈ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಮತ್ತು ಸಿಎಫ್ಐ ನ ಲೀಡರ್ಗಳು ಹುಟ್ಕೋತಾ ಇದ್ದಾರೆ ಮೋರ್ ಅಗ್ರೆಸಿವ್ ಮೋರ್ ವಯಲೆಂಟ್ ಥಾಟ್ಸ್ ಅನ್ಸೋ ಥರ ಅವರ ಹೇಳಿಕೆಗಳು ಹಂಗಿರುತ್ತೆ ಆ ಥರದ ಥಾಟ್ಸ್ ಅಲ್ಲಿ ಅವರ ಹೋಲ್ ಐಡಿಯಾ ಇಷ್ಟು ರೀಪ್ಲೇಸ್ ಬದಲಿ ವ್ಯವಸ್ಥೆಯಾಗಿ ತಾವು ಹೊರಹೊಮ್ಮಬೇಕು ಮುಸ್ಲಿಮರ ವಿಚಾರದಲ್ಲಿ ಮೇಲ್ನೋಟಕ್ಕವರು ದಲಿತರು ದಮನಿತರು ಅಂತೆಲ್ಲ ಪದಗಳು ಕಲ್ತ್ಕೊಂಡಿದ್ದಾರೆ ಅದಕ್ಕೇನು ಮೋಸ ಇಲ್ಲ ಅದು ಅಂತ ಪದಗಳನ್ನು ಈ ದೇಶದಲ್ಲಿ ಎಲ್ಲರೂ ಕಲ್ತಿದ್ದಾರೆ ಎಲ್ಲ ಸಂಸ್ಥೆಗಳು ಎಲ್ಲ ರಾಜಕೀಯ ಪಕ್ಷಗಳು ಕಲ್ತಿವೆ ಅಂದರೆ ದಲಿತರು ದಮನಿತರು ಶೋಷಿತರು ಅಂತ ಅಂದ್ಕೊಂಡು ಈ ಪದಗಳನ್ನೆಲ್ಲ ಕಲ್ತಿದಾರೆಲ್ಲ ಲಾರ್ಜ್ಲಿ ದಿಸ್ ಇಸ್ ಅ ಮುಸ್ಲಿಂ ಆರ್ಗನೈಸೇಷನ್ ನೋ ಡೌಟ್ ಅಬೌಟ್ ಇಟ್ ಅದು ಬದಲಿಯಾಗಬೇಕು ಅನ್ನೋದು ಅವರ ಆಕಾಂಕ್ಷೆ ಅವ್ರಿಗೆ ಅವ್ರು ಚೆನ್ನಾಗಿ ಗೊತ್ತು ಬಿ ಜೆ ಪಿ ತಮ್ಮ ಹಿತವನ್ನ ಕಾಪಾಡುತ್ತೆ ಅಂತ ಅವ್ರು ನಂಬೋ ಸ್ಟೇಜ್ ಇಲ್ಲ ಎಸ್ ಐಡಿಯಾಲಾಜಿಕಲಿನೂ ಹಾಗೆ ಇದ್ದಂಗಿದೆ ಕಾಂಗ್ರೆಸ್ ತುಟಿ ಅಂಚಿನ ಮಾತುಗಳಿಂದ ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆ ಅನ್ನೋದು ಅವರ ಭಾವನೆ ಮತ್ತು ನಮ್ಮನ್ನು ರಕ್ಷಣೆ ಮಾಡಲು ಅದಕ್ಕೆ ಸಾಧ್ಯವಿಲ್ಲ ಬಿಕಾಸ್ ಅದು ಬಹುಸಂಖ್ಯಾತ ಹಿಂದೂ ಮತವನ್ನು ಕಳೆದುಕೊಳ್ಳಕ್ಕೆ ತಯಾರಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ವಿಚ್ ಈಸ್ ಟ್ರೂ ಗೈನ್ ಸೊ ದಿ ವರ್ಡ್ ಕಾಯಿಂಡ್ ಹೊಸ ಪದವಾಗಿ ಹುಟ್ಟುಕೊಂಡಿದ್ದು ನಿಮ್ಮ ಸಾಫ್ಟ್ ಹಿಂದುತ್ವ ಹೊಸ ಪದವಾಗಿ ಹುಟ್ಟಿದ್ದೆ ಅಲ್ಲಿಗೆ ಅದು ಶಬ್ದ ಈ ರೀತಿಯ ಸ್ಥಿತಿಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಈ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿವೆ ಏನ್ ಮಾಡಬೇಕು ಅನ್ನೋದು ಗೊತ್ತಾ ಬಹಳ ಕಷ್ಟದಲ್ಲಿದ್ದಾರೆ ಕಟ್ಟರ್ ಮುಸ್ಲಿಮನ್ನೇ ಪ್ರತಿನಿಧಿಸಬಹುದಾದಂತಹ ರಾಜಕೀಯ ಪಕ್ಷ ಟೇಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ಮುಸ್ಲಿಂ ಲೀಗ್ ಆರ್ ಇನ್ ಸಮ್ ಪಾಕೆಟ್ಸ್ ಅಲ್ಲಿ ಅಸ್ಸಾಂ ಅಲ್ಲಿ ಈ ಜಾಗದಲ್ಲಿ ಸ್ಥಾಪಿತ ರಾಜಕಾರಣಿಗಳಾಗಿರುವ ಮುಸ್ಲಿಂ ಲೀಡರ್ಗಳಿಗೆ ಇವರೇ ಸವಾಲಾಗ್ತಾ ಆಗ್ತಾ ಇದ್ದಾರೆ ಅವರನ್ನು ಇವರೇ ಸವಾಲಾಗ್ತಿದ್ದಾರೆ ಸಮುದಾಯದ ಒಳಗಡೆ ಸಹಜವಾಗಿ ಅವ್ರಿಗೂ ಆ ಜಾಗ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಹೀಗಾಗಿ ಒಂದು ರೀತಿ ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಕೂತಿದೆ ಈ ಸಂಸ್ಥೆ ಸಾಗಿರುವ ದಾರಿ ಸರಿಯಲ್ಲವೇನೋ ಅನ್ನುವಂಥದ್ದು ಬಂದಿದೆ ಅದಕ್ಕೆ ಪೂರಕವಾಗಿ ಈಗ ನಡೀತಿರುವುದು ಮತ್ತು ಅದರ ಚಟುವಟಿಕೆಗಳು ಬಹಿರಂಗವಾಗುತ್ತಿರುವುದು ಇನ್ನಷ್ಟು ಪುಷ್ಟೀಕರಿಸಬಹುದಾದ ಸಾಧ್ಯತೆ ಇರುವುದರಿಂದ ಅಲ್ಟಿಮೇಟ್ಲಿ ಅದು ಬ್ಯಾಂಕ್ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಬಟ್ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತಲ್ಲ ಸರ್ ಆ ಸಂಘಟನೆ ಅಷ್ಟೊಂದು ಪ್ರಬಲವಾಗ್ತಾ ಇದೆ ಅಂತಂದ ಆ ಸಮುದಾಯ ಬಯಸ್ತಾ ಇದೆ ಆ ಸಂಘಟನೆಯನ್ನು ಅನ್ನುವಂಥದ್ದು ಒಂದು ನೋ ನೋ ದಿಸ್ ಇಸ್ ಅ ರಾಂಗ್ ನೋಷನ್ ಇದು ಓಕೆ ಬಹಳ ಕೆಟ್ಟ ಲೆಕ್ಕಾಚಾರ ಮಾಡ್ತಾರೆ ಬಹಳ ಜನ ಮಾಡ್ತಾರೆ ಯಾವುದೋ ಒಂದು ಘಟನೆಯನ್ನ ವಿರೋಧ ಮಾಡಿ ಇಪ್ಪತ್ತು ಸಾವಿರ ಜನ ಇಳಿದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿ ಮಾಧ್ಯಮಗಳು ಅದನ್ನು ವರದಿ ಮಾಡಿದ್ದು ಆ ಇಡೀ ಸಮಾಜದ ಸಮುದಾಯದ ಊರಿನ ದೃಷ್ಟಿಕೋನ ಆಗಿರಬೇಕು ಅಂತ ಏನಿಲ್ಲ ಓಕೆ ದಾಟ್ಸ್ ದಾಟ್ಸ್ ಸ್ಟ್ರೀಟ್ ವೈಲೆನ್ಸ್ ಅಷ್ಟೇ ಅದು ಬಟ್ ಪ್ರಬಲವಾಗ ಆಗಬೇಕಾಗಿಲ್ಲ ಪ್ರಬಲವಾಗ ಕಾರಣ ಇಲ್ಲೂ ಆಗಿದೆ ಅಂತ ಎಷ್ಟಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಆಗುತ್ತಾ ಇರಬಹುದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಓಕೆ ದಟ್ ಐ ಕಾಂಟ್ ಸೆ ಬಟ್ ಎಸ್ ಡಿ ಪಿ ಐ ಆ್ಯಂಡ್ ಪಿ ಎಫ್ ಐ ಎಲ್ಲೋ ಒಂದು ಜಾಗದಲ್ಲಿ ಒಂದು ಸಮಾವೇಶವನ್ನು ಮಾಡಿದಾಗ ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸಿದ್ರು ಅಥವಾ ಹದಿನೈದು ಸಾವಿರ ಜನ ಸೇರಿಸಿದ್ರು ಯಾವ್ದೊಂದು ಪ್ರೊಟೆಸ್ಟ್ ಬಂದಾಗ ಹತ್ತು ಸಾವಿರ ಜನ ಸೇರಿಸಿದ್ರು ಯಾವುದೊಂದು ಗಲಭೆ ನಡೆದಾಗ ಐದು ಸಾವಿರ ಜನ ಪ್ರೊಸೆಷನಲ್ಲಿ ಕರ್ಕೊಂಡು ಹೋದರು ಅನ್ನೋದೇ ಇಡೀ ಸಮುದಾಯದ ಅವರು ಪ್ರತಿನಿಧಿಗಳಾಗಿ ಕಂಗೊಳಿಸುತ್ತಿದ್ದಾರೆ ಅಂತ ಯಾರಾದರೂ ಪರಿಭಾವಿಸಿದ್ರೆ ಅದು ಮೂರು ಕರೆಸ್ತನ ಅಷ್ಟೇ ಯಾಕಂದ್ರೆ ಈ ದೇಶದಲ್ಲಿ ಅಮಾಯಕರನ್ನು ಮುಗ್ಧರನ್ನು ಕೆಲಸವಿಲ್ಲದವರನ್ನು ತರಲೆಗಳನ್ನು ಕಿಡಿಗೇಡಿಗಳನ್ನು ಸಮಾಜ ದ್ರೋಹಿಗಳನ್ನು ಕರ್ಕೊಂಬರೋದು ಬಹಳ ಸುಲಭ ಕೆಲವು ಜಾಗಗಳಿಗೆ ತುಂಬಾ ಸುಲಭ ಎಸ್ ಕರ್ಕೊಂಬರೋದು ಅವ್ರ ಪ್ರತಿನಿಧಿ ಒಂದು ವೇಳೆ ಅವರೇ ಪ್ರತಿನಿಧಿ ಆಗೋಗಿದ್ದಾರೆ ಅಂತ ನಿಮ್ ಭಾವನೆ ಆಗಿದ್ದರೆ ನೋ ವೇ ಕಾಂಗ್ರೆಸ್ ವಿಲ್ ವಿನ್ ಇನ್ ಮೆಜಾರಿಟಿ ಮುಸ್ಲಿಂ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಲೈಕ್ ಶಿವಾಜಿನಗರ ಬೆಂಗಳೂರು ಉದಾಹರಣೆ ಕೊಡೋದಾದ್ರೆ ಮೈಸೂರಿಗೆ ತಗೊಳ್ಳೋದಾದ್ರೆ ನರಸಿಂಹರಾಜ್ ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಅಥವಾ ಇನ್ ಯಾವ್ದೋ ಕಾದರ್ದ ಯಾವ ಕಾನ್ಸ್ಟು ಯಾವುದೋ ಗುಲ್ಬರ್ಗ ಯಾವ್ದೋ ಕಾನ್ಸ್ಟು ಗೆಲ್ಲಕ್ಕಾಗಲೇ ಬರ್ ಪೊಲಿಟಿಕಲ್ ವಿಂಗ್ ಆಗಿರುವಂತಹ ಅವರ ರಾಜಕೀಯ ಅಂಗಸಂಸ್ಥೆ ಆಗಿರುವಂತಹ ಎಸ್ ಡಿ ಪಿ ಗೆಲ್ಲಬೇಕು ಆ ಮಟ್ಟಕ್ಕೆ ಇನ್ನೂ ಹೋದಂಗಿಲ್ಲ ಯಾಕೆ ಹೋಗಿಲ್ಲ ಹೋಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ಐ ಡೋಂಟ್ ನೋ ಎಸ್ ಎಸ್ ಇನ್ನು ಪ್ರಧಾನಿ ಮೋದಿ ಸೇರಿ ಗಣ್ಯರ ಹತ್ಯೆಗೆ ಸಂಚು ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪಿತೂರಿ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ನಿಕಾಟ ನಂಟು ಇರೋ ಆರೋಪವನ್ನ ಈಗ ಪಿ ಎಫ್ ಐ ಸಂಘಟನೆ ಎದುರಿಸ್ತಾ ಇದೆ ಈಗ ಅದನ್ನ ನಿಷೇಧಿಸೋಕೆ ಕೇಂದ್ರ ಸರ್ಕಾರ ಎಲ್ಲಾ ತಯಾರಿ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ ಅಂದ್ರೆ ಯು ಎ ಪಿ ಎ ಸೆಕ್ಷನ್ ಮೂವತ್ತೈದರ ಅಡಿ ಪಿ ಎಫ್ ಐ ಸಂಘಟನೆ ನಿಷೇಧಿಸೋಕೆ ಕೇಂದ್ರ ಗೃಹ ಸಚಿವಾಲಯ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ ಅಂತೆ ಈಗಾಗಲೇ ನಿಷೇಧಿಸಲ್ಪಟ್ಟ ನಲವತ್ತೆರಡು ಸಂಘಟನೆಗಳ ಮಾದರಿಯಲ್ಲಿಯೇ ಪಿ ಎಫ್ ಐ ಮೇಲೆ ನಿಷೇಧ ಇರುವ ಪ್ರಕ್ರಿಯೆ ಶುರುವಾಗಿದೆ ಅನ್ನೋ ಸುದ್ದಿ ಹಬ್ಬಿದೆ ಪಿ ಎಫ್ ಐ ಮೇಲೆ ಇವತ್ತಿನ ದಾಳಿಗೆ ಪ್ರಮುಖ ಕಾರಣ ಏನು ಅಂತ ನೋಡೋಣ ಪಿ ಎನ ಸೆಕ್ಷನ್ ಮೂವತ್ತೈದರ ಅಡಿಯಲ್ಲಿ ಇದು ನಿಷೇಧವಾದರೆ ಆ ಆದೇಶ ಬಂದ ಕೂಡಲೇ ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಆಗತ್ತೆ ನ್ಯಾಯಾಲಯಕ್ಕೆ ಹೋಗಿ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ಮತ್ತು ಅದಕ್ಕೆ ಅವ್ರಿಗೆ ಜಾಗ ಇದೆ ನೀವು ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಬ್ಯಾನ್ ಮಾಡಿದ ತಕ್ಷಣ ಬಿಡೋಕ್ಕಾಗಲ್ಲ ಬಿಕಾಸ್ ದಿಸ್ ಇಸ್ ಇಂಡಿಯಾ ಇಲ್ಲಿ ಪ್ರಜಾ ಇದು ಇಂಡಿಯಾ ಎಲ್ಲ ಸ್ವಾತಂತ್ರ್ಯ ಇದು ಚೈನಾ ಅಲ್ಲ ಇದು ಇರಾನ್ ಅಲ್ಲ ಅಥವಾ ಇದು ಪಾ ಪಾಕಿಸ್ತಾನ ಅಲ್ಲ ಪಾಕಿಸ್ತಾನದಲ್ಲೂ ಜಾಗ ಇದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪಾಕಿಸ್ತಾನದಲ್ಲೂ ಜಾಗ ಇದೆ ಪ್ರಶ್ನೆ ಮಾಡ್ಲಿಕ್ಕೆ ಅಷ್ಟೇ ಕೋರ್ಟಿಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಎಸ್ ಆದರೆ ಡಿಕ್ಟೇಟರ್ ದೇಶ ಅಲ್ಲ ಹಾಗಾಗಿ ಇಲ್ಲಿ ಜಾಗ ಇದೆ ಇವರಿಗೆ ಬಟ್ ಆಗ ಕೋರ್ಟ್ ನ್ಯಾಯಾಲಯ ಈ ಬ್ಯಾನ್ ಅನ್ನ ನಿಷೇಧವನ್ನು ಯಾವ ರೀತಿಯ ಮಾಹಿತಿಗಳ ಆಧಾರದ ಮೇಲೆ ನಿರ್ಧಾರ ಮಾಡುತ್ತೆ ಹಾವ್ ನೋ ಐಡಿಯಾ ನಂಗೆ ಗೊತ್ತಿಲ್ಲ ಸಾಕ್ಷ್ಯಗಳನ್ನು ಇಡಬೇಕಾಗುತ್ತೆ ಸಾಕ್ಷ್ಯಗಳನ್ನು ಜನರ ಮುಂದೆ ಗೊತ್ತಾಗುವ ರೀತಿಯೂ ಇಡಬಹುದು ಕೆಲವೊಮ್ಮೆ ದೇಶದ ಭದ್ರತೆ ಮತ್ತು ಅದರ ಇತರೆ ಹಿತದೃಷ್ಟಿಗಳಿಂದಾಗಿ ನ್ಯಾಯಾಲಯದ ಗಮನಕ್ಕೆ ಗೌಪ್ಯವಾಗಿಯೂ ತರಬಹುದು ಕೇರಳದಲ್ಲಿ ಒಂದು ಟಿ ವಿ ವಿಚಾರದ ಗಲಾಟೆ ನಡೆದಾಗ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದಾಗ ಅದನ್ನು ಕೆಲವು ಗೌಪ್ಯ ಮಾಹಿತಿಗಳನ್ನು ಕೊಟ್ಟಿ ನ್ಯಾಯಾಲಯಕ್ಕೆ ಅಂತ ಹೇಳುತ್ತದ್ದು ಅದನ್ನೇ ಬಹಿರಂಗಪಡಿಸಬೇಕಾಗಿಲ್ಲ ಇಲ್ಲ ನ್ಯಾಯಾಲಯ ಕ್ಯಾನ್ ಡಿಸೈಡ್ ನೋ ಇನ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅದು ಹೊರಕ್ಕೆ ಬರೋದು ಬೇಡ ನಮ್ಗೆ ಅರಿವಿಗೆ ಬಂದಿದೆ ಅಂತ ಅನ್ಕೋಬೋದು ಓಕೆ ಗೊತ್ತಿಲ್ಲ ಅದು ಅಂತ ಬಟ್ ಆಗತ್ತೆ ದಸರಾ ವೇಳೆ ದೇಶಾದ್ಯಂತ ವಿದ್ವಾಂಸಗಳಿಗೆ ಸಂಚಂತೆ ಬಿಜೆಪಿ ಹಿಂದೂ ಮುಖಂಡರ ದಾಳಿ ಸಂಚು ಕೋಮುದ್ವೇಷ ಗಲಭೆಗೆ ಪ್ರಚೋದನೆ ಐಸಿಸ್ ಲಷ್ಕರ್ ಸೇರಲು ಯುವಕರಿಗೆ ಪ್ರಚೋದನೆ ವಿದೇಶಿ ದೇಣಿಗೆ ಭಾರತದ ಬಹುದೊಡ್ಡ ಸಮಸ್ಯೆ ವಿದೇಶಿ ದೇಣಿಗೆ ಇದು ಬರೀ ಮುಸ್ಲಿಮ್ ಅಲ್ಲ ಇತರೆ ಧರ್ಮಗಳ ವಿಚಾರದಲ್ಲೂ ಇದೆ ಇದಲ್ಲ ಯಾಕೆ ಹೀಗೆ ಭೌಗೋಳಿಕವಾಗಿ ಪ್ರಪಂಚದಲ್ಲಿ ಉಳ್ಕೊಂಡಿರೋದು ಪ್ರತಿರೋಧವನ್ನು ಒಡ್ಡಬಹುದಾದ ಒಂದು ಧರ್ಮ ಬದಲಿ ಧರ್ಮವಾಗಿ ಅದು ಹಿಂದೂ ಅಂತಷ್ಟೇ ಬೇರೆ ಇನ್ಯಾವುದೂ ಇಲ್ಲ ಯಾವುದೂ ಇಲ್ಲ ಅರ್ಧ ಅರ್ಧ ಮೂವತ್ತು ಪರ್ಸೆಂಟಷ್ಟು ಮೂವತ್ತೈದು ಪರ್ಸೆಂಟಷ್ಟು ಮುಸಲ್ ಮುಸ್ಲಿಮರಾಗಿಯೋ ಇನ್ನೂ ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟಷ್ಟು ಮೂವತ್ತು ಪರ್ಸೆಂಟಷ್ಟು ಅಂದರೆ ಭಾರತ ಚೈನಾ ಬಿಟ್ಟನ್ನು ಹೇಳ್ತಿರೋದು ಕ್ರೈಸ್ತರಾಗಿಯೋ ಆಗೋಗಿದೆ ಎರಡು ಅತಿ ದೊಡ್ಡ ಜನಸಂಖ್ಯೆ ಇರಬಹುದಾದ ಚೈನಾ ಮತ್ತು ಭಾರತಕ್ಕೆ ಬರೋದಾದರೆ ಭಾರತದಲ್ಲಿ ಒಂದು ಭಾಗ ಹಿಂದೂ ಇದೆ ಆದರೆ ಚೈನಾನಲ್ಲಿರುವ ಬುದ್ಧಿಸಮ್ ಏನಿದೆ ಪ್ರತ್ಯೇಕವಾಗಿ ಇದ್ದರೂ ಕಮ್ಯುನಿಸ್ಟರ ದೀರ್ಘ ಆಡಳಿತದಿಂದಾಗಿ ಅದು ಯಾವುದೂ ಈಸಮ್ ಅನ್ನದೇ ಗೊತ್ತಾಗದಿರೋ ಸ್ಟೇಜ್ ಕೊಟ್ಟೋಗಿದೆ ಜನ ವೈಯಕ್ತಿಕವಾಗಿ ಪಾಲನೆ ಏನಾದ್ರು ಮಾಡ್ತಿರ್ಬೋದು ಗೊತ್ತಾಗಲ್ಲ ಅಲ್ಲಿ ಅದು ಅದು ಯಾವುದೇ ಪ್ರಭಾವನೂ ಬೀರಲ್ಲ ಅದು ಕೆಲಸನೂ ಮಾಡಲ್ಲ ಅಲ್ಲಿ ಹಂಗಾಗಿ ಅದು ಹೋಗ್ಬಿಟ್ಟಿದೆ ಅದು ಹಂಗಾಗಿ ಈಗ ಉಳ್ಕೊಂಡಿರೋದು ಇದು ಒಂದೇ ಸಹಜವಾಗಿ ಎರಡೂ ಕಮ್ಯುನಿಟಿಗಳಿಂದ ಧರ್ಮಗಳಿಂದ ಇದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಇಂದು ನೆನೆಯದೇನಲ್ಲ ಅದು ವರ್ಷ ಶತಮಾನಗಳಿಂದ ಆಗಿರೋಂಥ ಇಲ್ಲದೇ ಇದ್ರೆ ಅಷ್ಟೊಂದು ಕ್ರೈಸ್ತ ಅಥವಾ ಮುಸ್ಲಿಂ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಆಗಬೇಕದು ಎಲ್ಲೋ ಹುಟ್ಟಿದ್ದು ಎಲ್ಲೋ ಬಂದು ಎಲ್ಲ ಅದು ಹೌದು ಹಾಗಾಗಿ ಅದೊಂದು ಸಮಸ್ಯೆ ಇದೆ ಅದು ಕರ್ನಾಟಕ ಕೇರಳ ಗಡಿಯಲ್ಲಿ ಮಾರ್ಕಾಸ್ತ್ರ ಬಳಸಿ ಟ್ರೈನಿಂಗ್ ಕ್ಯಾಂಪ್ ಕೊಡಗು ಚಾಮರಾಜನಗರ ಬಳಿ ಉಗ್ರ ತರಬೇತಿ ಶಿಬಿರ ಇದೆಲ್ಲ ಅವರ ಮೇಲೆ ಇರೋ ಆರೋಪ ಟೇಕ್ ಫಾರ್ ಎಕ್ಸಾಂಪಲ್ ದಿ ಸೋ ಕಾಲ್ಡ್ ಫೆಲೋ ಕಾಲ್ಡ್ ಯಾರೋ ಆಫ್ ಸರ್ ಕೊಡ್ಲಿಪೇಟೆ ಯಾತಕ್ಕೆ ಸರ್ಕಾರಗಳು ತಡ ಮಾಡ್ಕೊಂಡು ಹೋಗ್ತಾರೆ ಈ ವಿಚಾರಗಳಲ್ಲಿ ಯಾರಾರು ಹೇಳಲಿ ನಾನು ಹೇಳೋದು ನನಗ್ ನೆನಪಿದೆ ಈ ವ್ಯಕ್ತಿ ಎಲ್ಲೋ ಕೊಡಗಲ್ಲೆಲ್ಲೋ ಮಾತನಾಡ್ತಾ ಇದ್ದಾಗ ಒಮ್ಮೆ ಎಲ್ಲೋ ಒಮ್ಮೆಲ್ಲೋ ನನ್ನ ದೇಹದಲ್ಲಿ ರಕ್ತ ಹರಿಯುತ್ತಿದೆ ನಾವು ದನದ ಮಾಂಸವನ್ನು ತಿಂದಿರುವಂತಹ ದೇಹದಲ್ಲಿ ಮಾಂಸದ ರಕ್ತ ನಿಮ್ದು ತ್ರಿಶೂಲ ಪಿಸ್ತೂಲು ನನಗೇನು ಮಾಡೋಕ್ಕಾಗಲ್ಲ ಏನೋ ಈ ತರ ಮಾಡಿ ಯಾರೋ ಒಬ್ರಿಗೆ ಕೊಡಗಿನ ಭಾಗದಲ್ಲ ಇನ್ನೊಬ್ಬರು ಎದ್ದು ನಿಂತ್ಕೊಂಡ್ಬಿಟ್ಟು ನಿನ್ನ ದೇಹದಲ್ಲಿ ಈ ದಂತ ಮಾಂಸ ಇರಬಹುದು ಅಥವಾ ರಕ್ತ ಇರಬಹುದು ನನ್ನ ದೇಹದಲ್ಲೂ ಹಂದಿ ಮಾಂಸ ಮತ್ತು ರಕ್ತ ಇದೆ ಅಂದ್ರೆ ಹಸು ಯಾಕೆ ಮಾಡಬೇಕಲ್ಲ ಬಿಕಾಸ್ ಟು ಟಾರ್ಗೆಟ್ ದ ಹಿಂದೂ ಸೆಂಟಿಮೆಂಟ್ ಎಸ್ ಅಷ್ಟೇ ಹೌದು ಹಾಗಾದ್ರೆ ಹಂದಿ ಯಾಕೆ ಹೇಳ್ತಾ ಇದ್ದೀನಿ ಇಟ್ ಹರ್ಟ್ಸ್ ಮುಸ್ಲಿಮ್ಸ್ ಆಗ ಹೌದು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದ ದಿನವೇ ಅರೆಸ್ಟ್ ಮಾಡಬೇಕಾಗಿತ್ತು ಒಳಕಾಕೋಬೇಕು ನೀವು ಸೇಮ್ ರಿವರ್ಸ್ ಇನ್ ದಿ ಹಿಂದೂ ಸೈಡ್ ಆಲ್ಸೋ ಐಮ್ ಟಾಕಿಂಗ್ ಇಲ್ಲೂ ಹಂಗೆ ಮಾಡಿದ್ರೆ ಸೇಮ್ ಸೇಮ್ ಇಟ್ಕೋಬಾರ್ದು ಮಾಡೋದಿಲ್ಲ ಸರ್ಕಾರಗಳು ಮಾಡಲ್ಲ ನೀವು ದಿಸ್ ಇಸ್ ವೇರ್ ಪಾಲಿಟಿಕ್ಸ್ ಇಲ್ಲೇ ಬರ್ತಾ ಇರೋದು ಇವಾಗ ಲಾಭಕ್ಕೋಸ್ಕರ ನಮ್ಮ ದೇಶದ ಅನುಮಾನ ನಮಗೆ ದೇಶ ದೇಶವಾಸಿಗಳಿಗೆ ಅನುಮಾನ ಪ್ರಾರಂಭ ಆಗಿದೆ ಟೇಕ್ ಫಾರ್ ಎಕ್ಸಾಂಪಲ್ ಎನ್ ಎಸ್ ಯು ಐ ಎಲ್ ಸ್ಟಂಟ್ ಯೂನಿಯನ್ ಆಫ್ ಇಂಡಿಯಾ ಕಾಂಗ್ರೆಸ್ ಯೂತ್ ವಿಂಗ್ ಅಂದ್ರೆ ವಿದ್ಯಾರ್ಥಿ ಸಂಘಟನೆ ಎಸ್ ಎಫ್ ಐ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಎಬಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಿಜೆಪಿ ಎಸ್ ಯು ಸಿ ಐ ಅಂತ ಸಂಘಟನೆಗಳು ಇವೆಲ್ಲವೂ ವಿದ್ಯಾರ್ಥಿಗಳ ವಿಚಾರದಲ್ಲಿ ಸಂಘಟನೆಗಳಾಗಿ ಕೆಲಸ ಮಾಡಿದಾಗ ಇವ್ರು ಯಾರ ಮೇಲುವೆ ಇವರು ರಾಷ್ಟ್ರ ವಿರೋಧಿಗಳು ಅಂತ ಆರೋಪ ಬರಲಿಲ್ಲ ಸೈದ್ಧಾಂತಿಕವಾಗಿ ಅವ್ರ ಹೋರಾಟಗಳು ಏನೇ ಇರಬಹುದು ಒಬ್ಬರ ವಿರುದ್ಧ ಇನ್ನೊಬ್ಬರು ಇಟ್ ವಾಸ್ ಇನ್ ಐಡಿಯಾಲಜಿಕಲ್ ಬ್ಯಾಟಲ್ ಅದು ಅಲ್ಲಿಗೆ ಮಾತ್ರ ಯಾರ ಜಿ ಪಿ ಎಫ್ ಐ ಅಥವಾ ಸಿ ಎಫ್ ಐ ವಿಚಾರದಲ್ಲಿ ಈ ಆರೋಪಗಳು ಪದೇ ಪದೇ ಬರ್ತಾ ಇದೆ ಬಿಕಾಸ್ ಇಟ್ ಈಸ್ ಬಿಂಗ್ ಸೀನ್ ಎಸ್ ಎ ರಿಲಿಜಿಯಸ್ ಬ್ಯಾಟ್ರಿ ಹ್ಮ್ 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 ಎಸ್ ಸೈದ್ಧಾಂತ ರಿಲೀಜಿಯನ್ ಬ್ಯಾಟರಿ ಎರಡೂ ಬೇರೆ ಬೇರೆ ಹಿಂದೂ ಧರ್ಮವನ್ನು ಯಾರೋ ಅವರವರ ಕಾರಣಗಳಿಗೆ ವಿರೋಧ ಮಾಡುತ್ತೇನೆ ಅಂತ ಅನ್ನೋದು ಬೇರೆ ಹಿಂದೂ ಧರ್ಮ ವಿರೋಧ ಮಾಡುವ ಆತುರದಲ್ಲಿ ಭಾರತವನ್ನು ವಿರೋಧ ಮಾಡೋದು ಬೇರೆ ಎರಡು ಬೇರೆ ಬೇರೆ ಹಿಂದೂ ಧರ್ಮವನ್ನು ನಾಶ ಮಾಡುತ್ತೇನೆ ಎಂಬ ಭ್ರಮೆ ಅಥವಾ ಆಸೆನಲ್ಲಿ ಇಸ್ಲಾಮೀಕರಣ ಮಾಡುತ್ತೇನೆ ಅಂತ ಅಂದುಕೊಳ್ಳುವುದು ಮತ್ತು ಅದರ ಭಾಗವಾಗಿ ತನ್ನ ಸಮಾಜವನ್ನು ಹಿಂದಕ್ಕೆ ಎಳ್ಕೊಂಡು ಹೋಗ್ತೀನಿ ಅನ್ನೋ ಆಲೋಚನೆ ಇದೆಯಲ್ಲ ಟಿಕ್ ಫಾರ್ ಎಕ್ಸಾಂಪಲ್ ಇರಾನ್ ಹಿಜಾಬ್ ಬೇಡ ಅನ್ನೋ ಯುದ್ಧ ಅಲ್ಲಿ ನಡೀತಾ ಇದ್ರೆ ಇಲ್ಲಿ ಇರಲಿ ಎಂಬ ಯುದ್ಧ ನಡೆಸ್ತಾರೆ ಮತ್ತೊಂದಿಷ್ಟು ಹಿಂದಕ್ಕೆ ಹೋಗುವಂತ ಪರಿಸ್ಥಿತಿ ಹೆಣ್ಣು ಮಕ್ಕಳು ಹಿಜಾಬ್ ಹಾಕೊಳ್ಳದೆ ಶಾಲೆಗೆ ಹೋಗ್ತಿದ್ರು ಅವರು ಪಡಗವರು ಹಾಕೊಳ್ಳಿ ಎತ್ತಲಾಯಿತು ಅದನ್ನು ಹಾಕೋಬೇಕು ಅಂತಾಯ್ತು ಒಂದು ಐವತ್ತು ಹೆಣ್ಣುಮಕ್ಕಳು ನೂರು ಹೆಣ್ಮಕ್ಳು ಇನ್ನೂರು ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನು ಇದಕ್ಕೆ ಹೌದು ಆಮೇಲೆ ಹೈ ನ್ಯಾಯಾಲಯ ಹೇಳಿದ್ರು ಅದನ್ನು ಕೇಳಿಲ್ಲ ಧಿಕಾರ ಹಾಕಿದ್ರು ಆ ನ್ಯಾಯಾಲಯಕ್ಕೆ ಇನ್ಕ್ಲೂಡಿಂಗ್ ಹೈಕೋರ್ಟ್ಗೆ ತದನಂತರ ಆದೇಶ ಬಂದ ಮೇಲೆ ಬೇರೆ ಹೆಣ್ಣುಮಕ್ಕಳು ಒಳಕ್ಕೆ ಹೋದ್ರು ಹೋಗದೆ ಇರೋ ಹೆಣ್ಣು ಮಕ್ಕಳನ್ನು ದಿನ ಬೆಳಗಾದರೆ ಗಿಣಿಮರಿಗಳ ಥರ ಉಲಿಸ್ತಾ ಹೋದ್ರ ಅದನ್ನು ಹಿಜಾಬ್ ವೈ ದ ರಿಗ್ರೆಸಿವ್ ಥಾಟ್ ಹಾಗಾದರೆ ಇರಾನ್ನಲ್ಲಿ ನಲವತ್ತು ವರ್ಷಗಳ ನಂತರ ಅಲ್ಲಿ ನಡೆದ ರೆವಲ್ಯೂಷನ್ ನಂತರ ಆ ಹೆಣ್ಣು ಮಕ್ಕಳು ನಾನು ಕೂದಲು ಕಟ್ ಮಾಡ್ಕೋತೀನಿ ಬೇಕಾಗಿಲ್ಲ ಅದು ಅಂತಿದ್ರೆ ಜಾಸ್ಟ್ ಇಮ್ಯಾಜಿನ್ ಅವ್ರ ಏನು ಅನುಭವ ಮಾಡಿಕೊಂಡು ಅಲ್ಲಿಗೆ ಬಂದಿರಬೇಕು ಹಿಯರ್ವರ್ಸ್ ಹೋಗ್ತಿದೆ ಹೂ ಹ್ಯಾಸ್ ಟು ಚಾಲೆಂಜ್ ದಿಸ್ ಇಸ್ ಪಿ ಆರ್ ಎ ಕಾಂಗ್ರೆಸ್ ಅರೆ ಜೆ ಡಿ ಎಸ್ ಎ ಎಸ್ ಪಿ ಆರ್ ಡಿ ಎಂ ಕೆ ನೋ ನೋ ಬಡಿ ಯಾರು ಇಲ್ಲ ಸಮುದಾಯದ ಒಳಗಡೆ ಇರುವ ಚಿಂತಕರು ಮತ್ತು ಎಜುಕೇಟೆಡ್ ಅಥವಾ ಲಿಟ್ರೇಟ್ ಅಥವಾ ಪ್ರೋಗ್ರೆಸಿವ್ಲಿ ಆಲೋಚನೆ ಮಾಡಬೇಕಾದವ್ರ ಚಿಂತೆ ಮಾಡಬೇಕು ಇದನ್ನ ಅದು ಮಾಡಿದಾಗ ಈ ಸಂಘಟನೆಯ ಈ ಆಲೋಚನೆಗಳಿಗೆ ಜಾಗ ಇರೋದಿಲ್ಲ ಜಾಗ ಇಲ್ಲ ಬಟ್ ನಥಿಂಗ್ ರಾಂಗ್ ಪಿ ಎಫ್ ಐ ಅಥವಾ ಎಸ್ ಡಿ ಪಿ ಐ ಆಲ್ಟರ್ನೇಟಿವ್ಲಿ ಮುಸ್ಲಿಂ ಲೀಡರ್ ಆದರೆ ನಥಿಂಗ್ ರಾಂಗ್ ಡೆಮಾಕ್ರೆಟಿಕಲಿ ಅವ್ರಿಗೂ ಅವಕಾಶ ನಥಿಂಗ್ ರಾಂಗ್ ಕಾಂಗ್ರೆಸ್ಸೇ ಮುಸ್ಲಿಮರ ಉಸ್ತುವಾರಿಯಾಗಿ ನಿಂತ್ಕೋಬೇಕು ಅಂತ ಎಲ್ಲೂ ನಿಯಮ ಇಲ್ಲ ಬಟ್ ರಾಜಕೀಯವಾಗಿ ಮಾಡಬಹುದು ಸರ್ ಬಟ್ ದೇಶದ ವಿರುದ್ಧವಾಗಿ ಮಾಡೋದು ಎಕ್ಸಾಕ್ಟ್ ದಿಸ್ ವೇರ್ ಫಾರಿನ್ ದೇಣಿಗೆ ತಂದ್ಕೊಳ್ಳೋದು ನಾನು ಇಸ್ಲಾಮೀಕರಣಕ್ಕೆ ಹೋಗ್ತೀನಿ ಅನ್ನೋದು ಜಿಹಾದ್ನ ರೂಪಗಳನ್ನು ಬಹಿರಂಗಪಡಿಸ್ತೀನಿ ಅನ್ನೋದು ಮತ್ತು ಮಾತೆತ್ತಿದ್ರೆ ಅದನ್ನ ಪ್ರತಿಭಟನೆ ಬೆಂಕಿ ಹಾಕ್ತೀನಿ ಕೊಲೆಗಳಿಂದ ಅಂತ್ಯ ಮಾಡಿಸ್ತೀನಿ ಅನ್ನೋ ಆಲೋಚನೆಗಳನ್ನು ಇಟ್ಕೊಂಡು ಹೋಗೋದಾದ್ರೆ ಇಟ್ ವಿಲ್ ಬಿ ರೆಸಿಸ್ಟೆಡ್ ಅದು ಪ್ರತಿರೋಧ ಬಂದೇ ಬರುತ್ತೆ ಅದು ಬೇರೆ ರೀತಿಯಲ್ಲೇ ಕಾಣಿಸ್ಕೊಳ್ಳಿ ಬಂದೇ ಬರುತ್ತೆ ಅದಕ್ಕೆ ಪ್ರತಿರೋಧ ದಿ ಹಾಗಾಗಿ

ಹಾಗಿದ್ರೆ ಕಾಂಗ್ರೆಸ್ ಕತೆ ಏನು ಕಾಂಗ್ರೆಸ್ ಈ ಗೋಜಲಿನ ಸಂದರ್ಭದಲ್ಲಿದೆ ಸಂಬಂಧ ಇಟ್ ಹ್ಯಾಸ್ ಟು ಟೇಕ್ ಎ ಪೊಸಿಷನ್ ಕಾಂಗ್ರೆಸ್ ವಿ ವಿಲ್ ನಾಟ್ ಸಪೋರ್ಟ್ ಮಿಲಿಟೆಂಟ್ ರಿಗ್ರೆಸಿವ್ ಆರ್ಗನೈಸೇಷನ್ಸ್ ನ ಮೈನಾರಿಟಿ ಒಳಗಡೆ ನಾವು ಸಪೋರ್ಟ್ ಮಾಡಲ್ಲ ಇದಕ್ಕೆ ತೀರ್ಮಾನಕ್ಕೆ ಬರಬೇಕಾಗತ್ತೆ ಅವರು ಬಟ್ ಬರ್ತಾ ಇಲ್ಲ ಸರ್ ಬರ್ತಾ ಬಿಟ್ಟಿದಾರೋ ಬಟ್ ಬರಬಹುದೇನೋ ಎಂಬ ಲಕ್ಷಣ ಮುಂದೆಲ್ಲೋ ಕಾಣತ್ತೀಗ ನೆಕ್ಸ್ಟ್ ಹೇಳಿಕೆಗಳಿದಾವೆ ಹೇಳಿಕೆಗಳಲ್ಲಿ ಎ ಕಾದರ್ ವೆಲ್ಕಮ್ಸ್ ಇಟ್ ಪ್ರಾಬ್ಲಮ್ ಇಲ್ಲ ಐತಿ ಈಗ ಆರೋಪ ಯಾವಾಗ ಹೋಗಿದೆ ನೋಡ್ಕೊಳ್ಳಿ ಮೈಸೂರಲ್ಲಿ ತನ್ವೀರ್ ಸೇಟ್ ಮೇಲೆ ನಡೆದಂತಹ ದಾಳಿ ಏನಿತ್ತು ದಟ್ ಎಸ್ ಡಿ ಪಿ ಐ ಪಿ ಎಫ್ ಅಂದ್ರ ಮೇಲೆ ಹೌದು ಸೊ ಎಸ್ ಡಿ ಪಿ ಐ ಪಿ ಎಫ್ ಐ ಮತ್ತು ಸಿ ಎಫ್ ಐ ಯಾರಿಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತಂದ್ರೆ ಎನ್ ಐ ಎಲ್ಲ ರಾಜ್ಯ ಪೊಲೀಸರಿಗಲ್ಲ ಮತ್ತೆ ಬಿ ಜೆ ಪಿಗಲ್ಲ ಕಾಂಗ್ರೆಸ್ಗೂ ಅಲ್ಲ ಮತ್ತು ಸರ್ ಸಮುದಾಯದ ಒಳಗಡೆ ಇರುವ ಮೈನಾರಿಟಿ ಲೀಡ್ರ್ಗಳು ಗೊತ್ತಾಗ್ತಾ ಇದೆ ಕರೆಕ್ಟಾಗಿ ಅವ್ರಿಗೆ ಅರ್ಥ ಅವ್ರಿಗೆ ಅರ್ಥ ಆಗ್ತಿದೆ ಅದು ಅಂತ ನಾನು ಅನ್ಕೋತಾ ಇದ್ದೀನಿ ಈಗ ಓಕೆ ದ್ಯಾಟ್ಸ್ ಲುಕ್ಸ್ ಲೈಕ್ ದಿ ಸಿಚುಯೇಷನ್ ಇವತ್ತು ಹಾಗಾಗಿ ಪದೇ 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 ನಿಮ್ಗೆ ಇದು ಬರ್ತಾ ಇದೆ ಮತ್ತು ಬಂದಾಗೆಲ್ಲ ಆರೋಪಗಳು ಈ ರೂಪವನ್ನೇ ಪಡೀತಾ ಇದೆ ಅದು ಇವತ್ತಿನ ಸ್ಥಿತಿ ಓಕೆ ಯಾರು ಹೇಳಿ ಹೇಳಿದ್ರು ನೋಡೋಣವಾ ನೋಡೋಣ ಸರ್ ಏನು ಮಾತಾಡಿ ಎಸ್ ು ಎರಡು ಸಾವಿರ ಜನರ ಮೇಲೆ ಇದ್ದಂಥ ಪ್ರಕರಣಗಳನ್ನೆಲ್ಲ ಕೂಡ ಕೈಬಿಟ್ಟು ಅನ್ಯಾಯ ಮಾಡಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೇನೆ ಅವ್ರ ಮೇಲೆಲ್ಲ ಕೂಡ ಆರೋಪಗಳಿದ್ರೂ ಕೂಡ ಆ ಆರೋಪಗಳನ್ನ ಎಲ್ಲಾ ಕೂಡ ಇವತ್ತು ಕೇಸುಗಳನ್ನೇ ತೆಗೆದಾಕಿರುವಂಥದ್ದು ಅದು ನಿಜವಾಗಿಯೂ ಕೂಡ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾಡಿದಂಥ ಅನ್ಯಾಯ ಅಂತಾನೆ ನಾನು ಹೇಳಬೇಕಾಗ್ತದೆ ದೇಶದ್ರೋಹ ಮಾಡುವಂಥ ಮಾಡುವಂತ ಆಗಲಿ ಅಶಾಂತಿಯನ್ನ ಉಂಟು ಮಾಡುವಂಥ ಯಾವುದೇ ಸಂಘ ಸಂಸ್ಥೆ ಆಗಲಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತದ್ದು ನಮ್ಮ ಆದ್ಯ ಕರ್ತವ್ಯ ಅದನ್ನ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೇವೆ ಯಾಕೆ ಇದು ಗಂಭೀರ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸಿದ್ದರಾಮ ಕಾರಣ ಸಿದ್ರಾಮಣ್ಣನ ಮತ ಬ್ಯಾಂಕಿನ ಆಶೆಗೋಸ್ಕರ ಮಾಡಿರುವ ರಾಜಕಾರಣದಿಂದ ಇಡೀ ರಾಜ್ಯದಲ್ಲಿ ಅವರು ಬೆಳೆದ್ರು ಗಟ್ಟಿಯಾಗ್ರತ ನಿರ್ಮಾಣವನ್ನು ಸರ್ಕಾರ ತಗೊಂಡಿದೆ ಇವತ್ತು ಎನ್ಐ ಅವರು ಅತಿ ಹೆಚ್ಚು ಜನ ನಮ್ಮ ರಾಜ್ಯದವರನ್ನು ಬಂಧಿಸಿದ್ದಾರೆ ಮತ್ತೊಂದು ಪ್ರತಿರೂಪ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಇವ್ ಎರಡನ್ನೂ ಬ್ಯಾನ್ ಮಾಡಬೇಕು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಬಿಹಾರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಬಾಂಬ್ ಹಾಕುವಂತ ಪ್ರಯತ್ನ ಮಾಡಿದ್ರು ಗಂಭೀರ ಆರೋಪಗಳು ದೇಶದಲ್ಲಿ ಸಾಕಷ್ಟು ಚರ್ಚೆಗಳು ಪಟ್ಟಿದ್ದು ಇವತ್ತು ಕೇಂದ್ರ ಸರ್ಕಾರ ಒಂದು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ ದೇಶದ ಒಂದು ವಾತಾವರಣ ಆಗ್ತದೆ ಯಾವುದೇ ಸಂಘಟನೆ ವಿರುದ್ಧ ಕ್ರಮತೆ ಕಲರ್ ಎಲ್ಲ ಧರ್ಮದವರು ಕೂಡ ಸಮಗ್ರ ವ್ಯಕ್ತಪಡಿಸಿಟ್ಟಾರೆ ಇಲ್ಲಿ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರೆ ಶಾಂತಿ ಸೌಹಾರ್ದ ಸಾಮರ್ಥ್ಯನ ಸ್ವಂತ ಒಂದು ವಾತಾವರಣ ನಿರ್ಮಾಣ ಮಾಡೋದು ಮತ್ತು ಕಾನೂನನ್ನು ಯಾಕೆ ಫೈಸ್ ಆರ್ ಎಸ್ ಡಿ ಪಿ ಐ ಸಾರ್ ಮೈನಾರಿಟಿನಲ್ಲಿ ಲೀಡರ್ಶಿಪ್ಗೋಸ್ಕರ ಒಂದು ಫೈಟಿಂಗ್ ಅನ್ನ ಡೆಮೊಕ್ರಟಿಕಲಿ ಐಡಿಯಾಲಜಿಕಲಿ ಮಾಡ್ಕೊಂಡು ಹೋದ್ರೆ ಐ ಡಾನ್ ಥಿಂಕ್ ದೇರ್ ಶುಡ್ ಬಿ ಎನ್ ಅಬ್ಜೆಕ್ಷನ್ ಅದಕ್ಕೆ ಓಕೆ ಡ್ರಬಲ್ ಏನಾಗ್ತಾ ಇದೆ ಅಂತಂದ್ರೆ ಆ ಅದನ್ನ ಆಕ್ಯುಪೈ ಮಾಡಿಕೊಳ್ಳೋ ಭರದಲ್ಲಿ ಅಥವಾ ಆತುರದಲ್ಲಿ ಅದಕ್ಕೆ ಭಾರತೀಯ ವಿರೋಧಿ ಮನೋಸ್ಥಿತಿ ಬಂದಿರುವ ಲಕ್ಷಣಗಳು ಕಾಣಿಸ್ತಾ ಇದೆ ಟ್ರಾಬಲ್ ಇಸ್ಲಾಮಿಕ್ಸೈಸೇಷನ್ ಮಾಡ್ತೀನಿ ಅಂತಂದ್ರೆ ಸಂಬಳಿವಿಲ್ರಿ ಯಾರೊಬ್ರು ಪ್ರತಿಕ್ರಿಯೆ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಯಾಕೆ ಸುಮ್ನೆ ಇರ್ತಾರೆ ಹೌದು ಯಾಕೆ ಸುಮ್ನೆ ಇರ್ತಾರೆ ಎತ್ತುತ್ತಾರೆ ಪಾಕಿಸ್ತಾನ ಆಗಿದ್ದೆ ಇಸ್ಲಾಂ ಆಧಾರದ ಮೇಲೆ ನೀ ಏನ್ ಇಸ್ಲಾಮಿಕ್ಸೈಸ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬಂದೇ ಬರುತ್ತೆ ಪ್ರತಿರೋಧ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬಂದೇ ಬರುತ್ತೆ ಓಕೆ ನೀನು ಯಾರು ಪ್ರತಿರೋಧ ಮಾಡಿದ್ರೆ ನಾನು ಹತ್ತು ಸೆಕೆಂಡ್ ಅಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಂತ ಯಾರೋ ಒಬ್ಬ ಲೀಡರ್ ಮೊನ್ನೆ ಕೇರಳ ಅಲ್ಲಿ ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ದೆ ನೀವು ಹತ್ತು ಸೆಕೆಂಡ್ ಅಲ್ಲಿ ಮುಗಿಸಿದ್ರೆ ಇನ್ನೂ ಹಬ್ಬ ಹೇಳ್ತಾನೆ ನಾನು ಎಂಟು ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ ನಿನ್ನೆ ಅಂತಾನೆ ತಾನೆ ಕಾಂಪಿಟೇಷನ್ ಹೋಗುತ್ತೆ ಕಳ್ಕೊಳ್ಳೋದು ಯಾರು ಹೂ ಯಾರೋ ಹೆತ್ತವರು ಯಾರೋ ಮಾಡ್ತಾರೆ ಲುಕ್ ಎಟ್ ಎನಿ ಗ್ರೇಟರ್ ಟೆರೋರಿಸ್ಟ್ ಆರ್ಗನೈಸೇಷನ್ ಹ್ಯೂಜ್ ಟೇಕ್ ಲಷ್ಕರ್ ಎ ತೊಯ್ಬಾ ಸಯ್ಯದ್ದು ಎಲ್ಲಿರ್ತಾನೆ ಅವ್ನು ಸೇಫಾಗಿರ್ತಾನೆ ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ಅವ್ನು ಹೆಸರು ಹೇಳ್ಕೊಂಡು ಇಲ್ಲಿ ತಗಲಾಕತ್ತಾರಲ್ಲ ದೌದ್ ಇಬ್ರಾಹಿಂ ಎಲ್ಲಿರ್ತಾನೆ ಅವನಲ್ಲೂ ಸೇಫಾಗಿ ಚುಟಾವ್ ಹೊಡ್ಕೊಂಡು ಬಿಡಿ ಹೊಡ್ಕೊಂಡು ಅವ್ನು ಪಡ್ಕೊಂಡು ನಾನು ಅವರು ಆರಾಮಾಗಿರ್ತಾರೆ ಅವ್ರಗಳೆಲ್ಲ ಅಂತಂದರೆ ಅವರ ಹೆಸರಿನಲ್ಲಿ ಇಲ್ಲಿ ನಡೆಯುತ್ತೆ ಇವ್ರು ಸಿಗಾಕತ್ತಾರೆ ಅವರು ಇರ್ತಾರೆ ಹಾಗಾಗಿ ದೆರ್ ಅಸ್ ಟು ಬಿ ಎ ನ್ಯೂ ಥಾಟ್ ಆ್ಯಂಟಿ ಇಂಡಿಯಾ ಆ್ಯಂಟಿ ಹಿಂದು ಇಟ್ಕೊಂಡು ರಾಜಕೀಯವಾಗಿ ನಾನು ಬೇಳೆಯನ್ನು ಬೇಯಿಸ್ತೀನಿ ಮತ್ತು ಆ ಮೂಲಕ ನಾನು ನನ್ನ ಧರ್ಮ ಅಥವಾ ನನ್ನ ಆಲೋಚನೆ ಅಥವಾ ನನ್ನ ಸಿದ್ಧಾಂತವನ್ನು ನಿಮ್ಮ ಮೇಲೆ ಹೇರುವ ಮೂಲಕ ಸ್ಥಾಪಿಸುತ್ತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ಅದಷ್ಟು ಸುಲಭ ಅಲ್ಲ ಅದು ಪ್ರತಿರೋಧ ಬರುತ್ತೆ ಇವತ್ತು ಬಿ ಜೆ ಪಿಯಿಂದ ಜಾಸ್ತಿ ಇರ್ಬೋದು ನಾಳೆ ಇನ್ನೊಂದು ದಿನ ಬೇರೆ ಪಕ್ಷದಿಂದನೂ ಬರಬೇಕಾಗತ್ತೆ ಬೇರೆ ದಾರಿ ಇಲ್ಲ ಅವರಿಗೆ ದೇ ವಿಲ್ ಹಾವ್ ನೋ ಆಪ್ಷನ್ ಎ ಡೇ ಕಮ್ಸ್ ವೆನ್ ಕಾಂಗ್ರೆಸ್ ರಿಯಲೈಸಸ್ ಮೈನಾರಿಟಿ ವೋಟ್ ಇಸ್ ನಾಟ್ ವಿತ್ ಮೀ ಅಂತ ಗೊತ್ತಾರೆ ವೈ ವಿಲ್ ದೇ ಸಪೋರ್ಟ್ ಯು ಮಾಡೋದಿಲ್ಲ ವೈ ಮಾಡೋದೇ ಇಲ್ಲ ವಾಟ್ ಫಾರ್ ಯಾತಕ್ಕೋಸ್ಕರ